ನೋಡಿ, ಕೋಟೆಯ ಮೇಲ್ಭಾಗಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಒಂದು ಸಣ್ಣದಾದ ಸೇತುವೆ ಇದೆ, ಮಿನಿ ಸೇತುವೆ. ಆ ಸೇತುವೆ ಮುಖಾಂತರ ಹೋಗೋಣ. ಈ ಮಡಿಕೇರಿಗೆ ಯಾರಾದರೂ ಬಂದರೆ ಮಡಿಕೇರಿ ಸುತ್ತಮುತ್ತ ಇರುವಂತಹ ಎಲ್ಲ ಜಾಗಗಳಿಗೂ ಹೋಗ್ತಾರೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಆದರೆ ಈ ಕೋಟೆಗೆ ಯಾರೂ ಬರೋದೇ ಇಲ್ಲ. ಅದೇ ಕೋಟೆ ಮೇಲೆ ಇದೇ ಸ್ಥಳದಲ್ಲಿ ಇರುವಂತಹ ಒಂದು ಚರ್ಚ್ ಇದು. ಈ ಚರ್ಚಿನ ಹಿಂದೆ ಇರುವಂತಹ ಒಂದು ಸ್ವಾರಸ್ಯಕರವಾದ ಒಂದು ವಿಷಯ ಏನು ಅಂದರೆ, ಹಾಯ್ ಹಲೋ, ನಮಸ್ಕಾರ ಎಲ್ಲರಿಗೂ. ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕೊಡಗು ಜಿಲ್ಲೆಯ ಜಿಲ್ಲಾ ಕೇಂದ್ರವಾದ ಮಡಿಕೇರಿಯಲ್ಲಿದ್ದೀನಿ ನಾನು ಇವತ್ತು. ಮಡಿಕೇರಿಗೆ ಸಂಬಂಧಪಟ್ಟಂತಹ ಕೆಲವಾರು ವಿಡಿಯೋಗಳನ್ನು ಈ ಹಿಂದಿನ ಸಂಚಿಕೆಗಳಲ್ಲಿ ನೀವು ನೋಡಬಹುದು. ಮಡಿಕೇರಿಗೆ ಹತ್ರ ಇರುವಂತಹ ಅಬ್ಬೆ ಫಾಲ್ಸು, ತಲಕಾವೇರಿ ಹತ್ರ ಇರುವಂತಹ ಭಾಗಮಂಡಲದ ಭಗಂಡೇಶ್ವರ, ತ್ರಿವೇಣಿ ಸಂಗಮ ಮತ್ತು ತಲಕಾವೇರಿಯ ವಿಡಿಯೋಗಳನ್ನು ನಾನು ಈಗಾಗಲೇ ಮಾಡಿದ್ದೀನಿ. ಅದರ ಜೊತೆಯಲ್ಲಿ ಮಡಿಕೇರಿಯಲ್ಲೇ ಇರುವಂತಹ ಓಂಕಾರೇಶ್ವರ ದೇವಸ್ಥಾನದ ವಿಡಿಯೋ ಕೂಡ ಇಂದಿನ ಒಂದು ಸಂಚಿಕೆಯಲ್ಲಿ ನೀವು ನೋಡಬಹುದು. ಈ ಒಂದು ಸಂಚಿಕೆಯಲ್ಲಿ ಮಡಿಕೇರಿಯ ಎತ್ತರದ ಪ್ರದೇಶದಲ್ಲಿ ಇರುವಂತಹ ಕೋಟೆ, ಮಡಿಕೇರಿಯ ಹಾಲೇರಿ ವಂಶದ ಅರಸರು ನಿರ್ಮಾಣ ಮಾಡಿರುವಂತಹ ಒಂದು ಕೋಟೆಯ ಮುಂಭಾಗದಲ್ಲಿ ನಾನು ಇವತ್ತಿದ್ದೀನಿ. ಈ ಕೋಟೆಯ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ ಈ ಕೋಟೆ ಹೇಗಿದೆ ಅಂತ. ಸ್ನೇಹಿತರೆ, ನೋಡಿ, ಮಡಿಕೇರಿಯ ಎಂಟ್ರೆನ್ಸಿಂದ ಒಳಗಡೆಗೆ ಬಂದಿದ್ದೀನಿ ನಾನು. ನೋಡಿ, ಎಂಟ್ರೆನ್ಸಲ್ಲಿ ಬಲವಾದ ಒಂದು ಬಾಗಿಲಿದೆ. ಬೆಂಗಳೂರಿನ ಕೋಟೆಯಲ್ಲೂ ಸಹ ನಾವು ಅದೇ ಥರದ ಬಾಗಿಲನ್ನು ನೋಡಬಹುದು. ನೋಡಿ, ಈ ಕೋಟೆಯ ಇತಿಹಾಸವನ್ನು ನೋಡಬೇಕಾದ್ರೆ ಕ್ರಿಸ್ತ ಶಕ 1681ರಲ್ಲಿ ಮುದ್ದುರಾಜ ಎಂಬ ಹಾಲೇರಿ ವಂಶದ ಅರಸ ಈ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾಗಿ ನಮಗೆ ತಿಳಿಯುತ್ತೆ. ಅದು ಆಗ ಮಣ್ಣಿನ ಕೋಟೆ ಆಗಿತ್ತು. ಮುದ್ದುರಾಜನ ಕೇರಿ ಅಂತ ಈ ಊರನ್ನು ಕರೀತಾ ಇದ್ರು. ಮುದ್ದುರಾಜನ ಕೇರಿಯೇ ಕಾಲಾನಂತರದಲ್ಲಿ ಮಡಿಕೇರಿ ಆಯಿತು. ನೋಡಿ, ಮಡಿಕೇರಿಯ ಒಂದು ಎತ್ತರವಾದ ಸ್ಥಳದಲ್ಲಿ ಈ ಒಂದು ಕೋಟೆ ಇದೆ. ನಂತರದ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ವಶಕ್ಕೆ ಈ ಕೋಟೆ ಹೋಗುತ್ತೆ. ಆತ ಇಲ್ಲಿದ್ದಂತಹ ಮಣ್ಣಿನ ಕೋಟೆಯನ್ನು ಒಂದು ಕಲ್ಲಿನ ಕೋಟೆಯಾಗಿ ಮಾರ್ಪಡಿಸ್ತಾನೆ. ನೀವು ನೋಡ್ತಾ ಇರ್ಬೋದು, ಬಲವಾದ ಕಲ್ಲಿನ ಕೋಟೆ ಇದು. ಇದೇ ತರಹದ ಕೋಟೆಯನ್ನು ನಾವು ಬೆಂಗಳೂರು, ದೇವನಹಳ್ಳಿ, ನಂದಿ ಬೆಟ್ಟದ ಮೇಲೆ ಕೂಡ ಕಾಣಬಹುದು. ನೋಡಿ, ಈ ಒಂದು ಕೋಟೆ ಟಿಪ್ಪು ಸುಲ್ತಾನ್ ವಶದಲ್ಲಿರುತ್ತೆ. ಆದರೆ ಕ್ರಿಸ್ತ ಶಕ 1790ರಲ್ಲಿ ದೊಡ್ಡ ವೀರ ರಾಜೇಂದ್ರರು ಈ ಕೋಟೆಯನ್ನು ಮತ್ತೆ ತಮ್ಮ ವಶಕ್ಕೆ ಪಡೀತಾರೆ. ವಶಕ್ಕೆ ಪಡೆದು ಸ್ವಲ್ಪ ಸ್ವಲ್ಪ ರಿಪೇರಿಗಳನ್ನು ಮಾಡಿಸ್ತಾರೆ. ಅದಾದ ನಂತರ ಕೂಡ ಬಂದಂಥ ಹಾಲೇರಿ ವಂಶದ ಅರಸರು ಈ ಕೋಟೆಯನ್ನು ಸ್ವಲ್ಪ ರಿಪೇರಿ, ನವೀಕರಣ ಮಾಡೋದು, ಜೀರ್ಣೋದ್ಧಾರ ಮಾಡೋದು ಮಾಡ್ತಾ ಇರ್ತಾರೆ. ಆತನ ನಂತರ ಈ ಕೋಟೆ ಬ್ರಿಟಿಷರ ವಶವಾಗುತ್ತೆ. ಬ್ರಿಟಿಷರು ತಮ್ಮ ಆಡಳಿತ ಕೇಂದ್ರದ ಒಂದು ಕಚೇರಿಯನ್ನು ಈ ಕೋಟೆಯಲ್ಲಿ ಹೊಂದಿರ್ತಾರೆ. ಸ್ನೇಹಿತರೆ, ನೋಡಿ, ಇದಿಷ್ಟು ಈ ಕೋಟೆಯ ಇತಿಹಾಸದ ಬಗ್ಗೆ ಮಾಹಿತಿ. ತುಂಬ ಎತ್ತರದ ಪ್ರದೇಶದಲ್ಲಿರುವಂತಹ ಒಂದು ಕೋಟೆಯಿಂದ ನಾವು ಇಡೀ ಕೊಡಗನ್ನು ನೋಡಬಹುದು. ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವಂತಹ ಒಂದು ಊರು ಕೊಡಗು. ಆ ಕೊಡಗಿನ ಒಂದು ವಿಹಂಗಮ ನೋಟ ನಮಗೆ ಕೋಟೆ ಮೇಲೆ ನಿಂತ್ಕೊಂಡ್ರೆ ಕಾಣುತ್ತೆ. ತುಂಬ ಸುಂದರವಾಗಿರುವಂತಹ ಬಲವಾದ ಕೋಟೆ ಇದು. ಇದು ಕೋಟೆಯ ಬೆಟ್ಟದ ಮೇಲೆ ಒಂದು ವೃತ್ತಾಕಾರವಾಗಿರುವಂತಹ ಕೋಟೆ. ಮತ್ತು ಅಲ್ಲಲ್ಲಿ ಈ ಕೋಟೆಗೆ ಬುರುಜುಗಳು ಕೂಡ ಇದೆ. ತುಂಬ ಬಲವಾದ ಕಲ್ಲಿನ ಕೋಟೆ. ಬನ್ನಿ, ಕೋಟೆಯನ್ನು ಒಂದು ಸುತ್ತಾಕೊಂಬರೋಣ. ಸ್ನೇಹಿತರೆ, ಕೋಟೆಯ ಒಳಭಾಗಕ್ಕೆ ಬಂದಿದ್ದೀವಿ. ನೋಡಿ, ಇಲ್ಲೂ ಕೂಡ ಒಂದು ಎಂಟ್ರೆನ್ಸ್ ಇದೆ. ನೋಡಿ, ಈ ಮಡಿಕೇರಿಗೆ ಯಾರಾದರೂ ಬಂದರೆ ಮಡಿಕೇರಿ ಸುತ್ತಮುತ್ತ ಇರುವಂತಹ ಎಲ್ಲ ಜಾಗಗಳಿಗೂ ಹೋಗ್ತಾರೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಆದರೆ ಈ ಕೋಟೆಗೆ ಯಾರೂ ಬರೋದೇ ಇಲ್ಲ. ಆ ಕೋಟೆ ಬಗ್ಗೆ ಇದೇನು ತುಂಬ ದೂರದಲ್ಲಿರುವಂಥ ಒಂದು ಕೋಟೆ ಅಲ್ಲ ಇದು. KSRTC ಬಸ್ ಸ್ಟಾಪಿಂದ ಬರೀ ಒಂದು 5 ನಿಮಿಷ ನಡ್ಕೊಂಬಂದರೆ ನಮಗೆ ಕೋಟೆ ಕಾಣುತ್ತೆ. ಆದರೂ ಇಲ್ಲಿ ಯಾರೂ ಜನ ಬರೋದೇ ಇಲ್ಲ. ಅಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಟೂರಿಸ್ಟ್ ಇಲ್ಲಿ ಬಂದರೆ. ನೀವೇನಾದರೂ ಇಲ್ಲಿ ಬಂದಾಗ ನಿಮ್ಮ ಜೊತೆ ಮಕ್ಕಳಿದ್ರೆ ದಯವಿಟ್ಟು ಅವರನ್ನು ಮರೀದೇ ಈ ಒಂದು ಕೋಟೆಗೆ ಕರ್ಕೊಂಬನ್ನಿ. ನೋಡಿ, ನನ್ನ ಜೊತೆ ನನ್ನ ಮಗ ಕೂಡ ಇದ್ದಾನೆ. ಅವನು ದೇವನಹಳ್ಳಿ ಕೋಟೆ, ಬೆಂಗಳೂರು ಕೋಟೆ, ಕುಂದಾಣ ಕೋಟೆ, ಮತ್ತು ಇವತ್ತು ಈ ಒಂದು ಕೋಟೆ ಕೂಡ ನನ್ನ ಜೊತೆ ಬಂದಿದ್ದಾನೆ. ಸುಮಾರು ಕೋಟೆಗಳನ್ನ ನೋಡಿದ್ದಾನೆ ಇವನು. ಸೊ ಇವತ್ತು ನನ್ನ ಜೊತೆ ನನ್ನ ಮಗ ಇದ್ದಾನೆ. ನೋಡಿ, ಈ ಕೋಟೆ ಒಳಭಾಗದಲ್ಲಿ ಎಲ್ಲ ಕೋಟೆಗಳಲ್ಲಿ ಇರುವಂತಹ ಒಂದು ದೇವಸ್ಥಾನ ಕೂಡ ಇಲ್ಲಿ ಇದೆ. ಕೋಟೆ ಗಣಪತಿ ಅಂತ. ಬೆಂಗಳೂರು ಕೋಟೆಯಿಂದಲೂ ಕೂಡ ಒಂದು ಕೋಟೆ ಗಣಪತಿ ದೇವಸ್ಥಾನ ಇದೆ. ಇದರೊಳಗಡೆ ಕೂಡ ಒಂದು ದೇವಸ್ಥಾನ ಇದೆ. ಬನ್ನಿ ನೋಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಕೋಟೆಯ ಒಳಗಡೆಗೆ ಬಂದರೆ ಈ ಎರಡು ಕಡೆಗೆ ಸಣ್ಣ ರೂಮ್ಗಳಿದ್ದಾವೆ. ಈ ಒಂದು ಕ್ಲೋಸ್ ಆಗಿದೆ, ಇಲ್ಲಿ ಓಪನ್ ಇದೆ. ಕೋಟೆಗಳಲ್ಲಿ ಸಾಮಾನ್ಯವಾದ ಒಂದು ಲಕ್ಷಣ ಇದು. ಇದು ಬಹುಶಃ ಸೈನಿಕರು ತಂಗುತ್ತಾ ಇರುವಂತಹ ಒಂದು, ಅಂದರೆ ಕಾವಲ್ಗೋಸ್ಕರ ಕೂರ್ತಾ ಇದ್ದಂತಹ ಒಂದು
ಕೋಣೆ ಅಂತ ಹೇಳ್ಬೋದು. ಕೆಲವು ಕೋಟೆಗಳಲ್ಲಿ ಇದನ್ನ ವೈರಿಗಳನ್ನ ಅಂದ್ರೆ ಯಾರು ಯುದ್ಧ ಕೈದಿಗಳಾಗಿರ್ತಾರೆ ಅವರನ್ನ ಕೂಡಿ ಹಾಕ್ತಾ ಇರುವಂತಹ ಒಂದು ಕೊಠಡಿ ಕೂಡ ಆಗಿರುತ್ತೆ. ಬೆಂಗಳೂರು ಕೋಟೆನಲ್ಲಿ ನಾವು ನೋಡಬಹುದು ಕೈದಿಗಳನ್ನ ಕೂಡಿ ಹಾಕ್ತಾ ಇದ್ರು. ನೋಡ ಅಂತ ಒಂದು ಕೋಟೆ ಇದು, ಆದ್ರೆ ಏನು ಅಷ್ಟು ಕ್ಲೀನ್ ಇಲ್ಲ, ಸ್ಟೋರ್ ರೂಮ್ ತರ ಕನ್ವರ್ಟ್ ಆಗಿದೆ. ಬನ್ನಿ ಇನ್ನು ಒಳಗಡೆ ಹೋಗೋಣ. ನೋಡಿ ಕೋಟೆ ಒಳಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಕೋಟೆಯ ಮಹಾಗಣಪತಿ ದೇವಸ್ಥಾನ ಇದೆ. ಸಾಮಾನ್ಯವಾಗಿ ನಾವು ಕೋಟೆ ಒಳಗಡೆ ಆಂಜನೇಯ ದೇವಸ್ಥಾನ ಇರುತ್ತೆ, ಇಲ್ಲ ಗಣಪತಿ ದೇವಸ್ಥಾನ ಇರುತ್ತೆ. ಸೊ ಇಲ್ಲಿ ಗಣಪತಿ ದೇವಸ್ಥಾನ ಇದೆ. ಕೋಟೆ ಮಹಾಗಣಪತಿ ದರ್ಶನ ಮಾಡಿಕೊಂಡು ನಾವು ಇಲ್ಲೊಂದು ಪ್ರವೇಶ ದ್ವಾರ ಇದೆ, ಇದು ಒಳಗಡೆ ಹೋಗಬಹುದು. ನೋಡಿ ಇಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ವಿಶಾಲವಾದ ಒಂದು ಬಯಲಿದೆ. ಆ ಬಯಲಿನಲ್ಲಿ ಮಹಾರಾಜರ ಕಾಲದ ಒಂದು ಅರಮನೆ ಇದೆ. ಆ ಅರಮನೆನ ಇವಾಗ ರಿನೋವೇಷನ್ ಮಾಡ್ತಾ ಇದ್ದಾರೆ, ಅದು ಹೇಗಿದೆ ನೋಡೋಣ ಬನ್ನಿ. ಕೋಟೆಯ ಒಳಭಾಗಕ್ಕೆ ಬಂದಿದ್ದೀವಿ, ವಿಶಾಲವಾದ ಬಯಲಿದೆ ಮೇಲ್ಗಡೆಗೆ. ನೋಡಿ ಇಲ್ಲಿ ಕೋಟೆ ಮೇಲೆ ಹತ್ತೋದಕ್ಕೆ ಒಂದು ಮೆಟ್ಲನ್ನು ಮಾಡಿದ್ದಾರೆ. ಅಂದರೆ ಆಗಿನ ಕಾಲದಲ್ಲಿ ಸೈನಿಕರು ಈ ಮೆಟ್ಲು ಮುಖಾಂತರ ಮೇಲ್ಗಡೆ ಹತ್ತಿ ಪಹರೆಯನ್ನು ಕಾಯ್ತಾ ಇದ್ರು. ಸೊ ನಾವು ಹತ್ತೋಣ ಈ ಮೆಟ್ಲು ಮೇಲೆ. ಬಾ ಸಮರ್ಥ್. ನೋಡಿ ಕೋಟೆಯ ಮೇಲ್ಭಾಗಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಒಂದು ಸಣ್ಣದಾದ ಸೇತುವೆ ಇದೆ, ಮಿನಿ ಸೇತುವೆ. ಆ ಸೇತುವೆ ಮುಖಾಂತರ ಹೋಗೋಣ. ಈಗ ಕೋಟೆ ಮೇಲೆ ಬಂದಿದ್ದೀವಿ, ನಾವು ಕೂಡ ಕೋಟೆಯನ್ನು ಸ್ವಲ್ಪ ಹೊತ್ತು ಕಾವಲು ಕಾಯೋಣ. ನೋಡಿ ಇದು ಇದು ಕಾವಲು ಕಾಯಬೇಕಾದ್ರೆ ಸೈನಿಕರು ರೆಸ್ಟ್ ಮಾಡ್ತಾ ಇದ್ದಂತಹ ಒಂದು ಸಣ್ಣದಾದ ಗೂಡು ಇದು. ಇದರೊಳಗಡೆ ಒಬ್ಬರು ಸೈನಿಕರು ನಿಂತ್ಕೋಬೋದು. ಬನ್ನಿ. ಸ್ನೇಹಿತರೆ ನೋಡಿ ಕೋಟೆ ಮೇಲೆ ಬಂದಿದ್ವಲ್ಲ, ಈ ಕೋಟೆನ ನಾವು ಸುಮಾರು ಒಂದು ಸುತ್ತು ಹಾಕೊಂಡ್ಬರ್ಬಹುದು, ಅಷ್ಟು ವಿಶಾಲವಾಗಿರುವಂತಹ ಒಂದು ಕೋಟೆ ಇದು. ಅಲ್ಲಲ್ಲಿ ಈ ತರ ಬುರುಜುಗಳನ್ನು ಕೂಡ ಇಟ್ಟಿದ್ದಾರೆ ಕೋಟೆಯ ರಕ್ಷಣೆಗೋಸ್ಕರ. ನೋಡಿ ಇಲ್ಲಿ ಮುಂದೆ ಎರಡು ಆನೆ ಕಾಣಿಸ್ತಿದೆಯಲ್ಲ, ಅದು ಆಕರ್ಷಣೆಗೋಸ್ಕರ ಇಟ್ಟಿರೋದು. ಅಲ್ಲಿ ಕೆಳಗಡೆ ಇಳಿಯೋದಕ್ಕೆ ಮೆಟ್ಲಿದೆ, ಅದನ್ನ ಇಳಿದು ಮುಂದೆ ಅಲ್ಲೊಂದು ಚರ್ಚ್ ಇದೆ. ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿನ ನಾನು ನಿಮ್ಗೆ ಹೇಳಬೇಕು, ಅಲ್ಲಿ ಹೋಗೋಣ ಬನ್ನಿ. ಸ್ನೇಹಿತರೆ ನೋಡಿ ಇದು ಬುರ್ಜಿದು, ಹೊರಗಡೆಗೆ ವೃತ್ತಾಕಾರವಾದ ಒಂದು ಕಲ್ಲಿನ ನಿರ್ಮಾಣ ಇರುತ್ತೆ. ನೋಡಿ ಈ ಪಾರ್ಟಲ್ಲಿ ಸೈನಿಕರು ರೆಸ್ಟ್ ತಗೊಳಕ್ಕೆ ಕಾವಲು ಕಾಯೋಕ್ಕೆ ಅಂತ ಒಂದು ಸಣ್ಣದಾದ ಗುಡಿ ಇರಬೇಕು. ಆದರೆ ಎರಡು ಕಡೆಯೂ ಗುಡಿ ಇಲ್ಲ, ಆದರೆ ಈ ಮಿಕ್ಕಿದ್ದ ಬುರುಜುಗಳಲ್ಲಿ ನಾವು ಆ ಥರದ ರಚನೆಗಳನ್ನು ನೋಡಬಹುದು. ನೋಡಿ ಇಲ್ಲಿ ವಿಶಾಲವಾದ ಒಂದು ಜಾಗ ಕೂಡ ಇರುತ್ತೆ. ಆಗಿನ ಕಾಲಕ್ಕೆ ಕೋಟೆ ಮೇಲುಗಡೆ ಸಭೆ ಸಮಾರಂಭಗಳು ಕೂಡ ಮಾಡುವಂಥ ಒಂದು ಪದ್ಧತಿ ಕೂಡ ಇತ್ತು. ಸೊ ತುಂಬ ನೋಡಿ ಕಡೆಗೆ ಉದ್ದಕ್ಕೆ ಮುಂದೆ ಈ ಕಡೆ ಎಲ್ಲ ಒಂದು ರೌಂಡ್ ಹೋಗ್ಬರ್ಬೋದು ಕೋಟೆ ಮೇಲುಗಡೆಗೆ, ಅಷ್ಟು ವಿಶಾಲವಾಗಿರುವಂಥ ಒಂದು ಜಾಗ ಇದೆ. ನೋಡಿ ಈ ಕಡೆ ಕೆಳಗಡೆ ಇಳಿದು ನಾವು ಅಲ್ಲಿ ಕಾಣಿಸ್ತಾ ಇರುವಂತ ಒಂದು ಚರ್ಚ್ ಹತ್ರ ಹೋಗೋಣ. ಸ್ನೇಹಿತರೆ ಕೋಟೆ ಮೇಲೆ ಒಂದು ಸುತ್ತು ಬಂದ್ವಲ್ಲ, ನೋಡಿ ಕೋಟೆ ಒಳಭಾಗದಲ್ಲಿ ಇರುವಂತಹ ಜಾಗದಲ್ಲಿ ಒಂದು ವಿಶಾಲವಾದ ಕಟ್ಟಡ ಇದೆ. ಇದು ಆಲೇರಿ ರಾಜವಂಶಸ್ಥರ ಅರಮನೆ. ಇದು ಮುಂಭಾಗ ಈಗೆಲ್ಲ ಜೀರ್ಣೋದ್ಧಾರ ಆಗ್ತಾ ಇದೆ. ಇದು ರಿನೋವೇಷನ್ ಆದ್ಮೇಲೆ ಒಳಗಡೆಗೆ ಎಂಟ್ರಿ ಇದೆ. ಈಗ ಸದ್ಯಕ್ಕೆ ಒಳಗಡೆ ಯಾರು ಹೋಗಕ್ಕಾಗೋದಿಲ್ಲ. ಇದು ಕೆಲಸ ಎಲ್ಲ ಮುಗಿದ್ಮೇಲೆ ಒಳಗಡೆ ಹೋಗಿ ನೋಡಬಹುದು. ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಹಿಂಭಾಗಕ್ಕೆ ತುಂಬ ಬೃಹದಾಕಾರವಾಗಿರುವಂಥ ಒಂದು ಕಟ್ಟಡ ಇದು. ಇದು ಮತ್ತೆ ಮುಂದೆ ಯಾವಾಗಲಾದರೂ ಬಂದಾಗ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಈಗ ಅಲ್ಲಿ ಒಂದು ಚರ್ಚ್ ಥರ ಕಾಣಿಸ್ತಿದೆ, ಆ ಚರ್ಚ್ ಹತ್ರ ಹೋಗೋಣ. ಅದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ, ಅಲ್ಲೇ ಹೋಗಿ ಮಾತಾಡೋಣ ಬನ್ನಿ.
ಸ್ನೇಹಿತರೆ, ಮಡಿಕೇರಿ ಕೋಟೆ ಮತ್ತು ಅದರ ಒಳಗಡೆ ಇರುವಂತಹ ಒಂದು ಅರಮನೆಯನ್ನು ನಾವು ನೋಡಿದ್ವಿ. ನೋಡಿ, ಅದೇ ಕೋಟೆ ಮೇಲೆ ಇದೇ ಸ್ಥಳದಲ್ಲಿ ಇರುವಂತಹ ಒಂದು ಚರ್ಚ್ ಇದು. ಈ ಚರ್ಚಿನ ಹಿಂದೆ ಇರುವಂತಹ ಒಂದು ಸ್ವಾರಸ್ಯಕರವಾದ ಒಂದು ವಿಷಯ ಏನು ಅಂದರೆ, ಇದನ್ನು ಕ್ರಿಸ್ತಶಕ 1859 ಈಸ್ಟ್ ಇಂಡಿಯಾ ಕಂಪನಿ ಸೈನಿಕರನ್ನು ಬಳಸಿಕೊಂಡು ಈ ಒಂದು ಚರ್ಚನ್ನು ನಿರ್ಮಾಣ ಮಾಡುತ್ತೆ. ಆ ಚರ್ಚಿಗೆ ಇದರ ನಿರ್ಮಾಣಕ್ಕೆ ಬೇಕಾದಂತಹ ಧನಸಹಾಯವನ್ನು ಮದ್ರಾಸ್ ಪ್ರೆಸಿಡೆನ್ಸಿ ಕೊಡುತ್ತೆ. ಸೊ ಅದರ ಅವರ ಧನಸಹಾಯದಿಂದ ನಿರ್ಮಾಣ ಆಗಿರುವಂತಹ ಒಂದು ಚರ್ಚ್ ಇದು. ಸೊ ಈ ಚರ್ಚು ಬ್ರಿಟಿಷರು ಇದ್ದಷ್ಟು ದಿನ ಕಾಲ ಕಾರ್ಯನಿರ್ವಹಿಸ್ತಾ ಇತ್ತು. ಅವರು ಹೋದ್ಮೇಲೆ ಇದು ಕರ್ನಾಟಕ ಸರ್ಕಾರದ ವಶಕ್ಕೆ ಬಂತು. ಆಮೇಲೆ ಇದು ಸರ್ಕಾರಿ ಕಚೇರಿಗಳಾಗಿ ಕೂಡ ನಿರ್ವಹಣೆ ಪಡ್ತು. ಆಮೇಲೆ ಈಗ ಸದ್ಯಕ್ಕೆ ಏನಾಗಿದೆ ಅಂದರೆ, ಇದು ಸರ್ಕಾರಿ ಅಂದರೆ ಕರ್ನಾಟಕ ಸರ್ಕಾರದ ಸರ್ಕಾರಿ ವಸ್ತು ಸಂಗ್ರಹಾಲಯ ಆಗಿದೆ. ಮ್ಯೂಸಿಯಂ ಡಿಪಾರ್ಟ್ಮೆಂಟ್ ವಶದಲ್ಲಿ ಈ ಒಂದು ಬಿಲ್ಡಿಂಗ್ ಇದೆ. ಈಗ ಇದರ ಒಳಗಡೆ ಅದ್ಭುತವಾದ ಇತಿಹಾಸಕ್ಕೆ ಸಂಬಂಧಪಟ್ಟ ಅನೇಕ ಶಾಸನ ವೀರಗಲ್ಲು ತುಂಬ ಇಟ್ಟಿದ್ದಾರೆ. ಬನ್ನಿ, ಒಳಗಡೆ ಹೇಗಿದೆ ನೋಡೋಣ. ಸ್ನೇಹಿತರೆ, ಮಡಿಕೇರಿಗೆ ಬಂದವರು ಮರೀದೇ ನೋಡಬೇಕಾಗಿರುವಂತಹ ಒಂದು ಸ್ಥಳ ಮಡಿಕೇರಿಯ ಕೋಟೆ ಮತ್ತು ಅದರೊಳಗಡೆ ಇರುವಂತಹ ಒಂದು ಗೌರ್ಮೆಂಟ್ ಮ್ಯೂಸಿಯಮ್. ದೊಡ್ಡ ಗೌರ್ಮೆಂಟ್ ಮ್ಯೂಸಿಯಮ್ ಒಳಗಡೆ ಅಲ್ಲದೆ ಹೊರಗಡೆ ಕೂಡ ಅನೇಕ ವೀರಗಲ್ಲು ಶಾಸನ ಇವುಗಳನ್ನೆಲ್ಲ ಸಂಗ್ರಹ ಮಾಡಿಟ್ಟಿದ್ದಾರೆ. ತುಂಬ ಅದ್ಭುತವಾಗಿರುವಂತಹ ಒಂದು ಮ್ಯೂಸಿಯಮ್ಮು. ಇದನ್ನ ಡೀಟೇಲ್ ಆಗಿ ನೋಡೋಕೆ ಮೊದಲು ಮ್ಯೂಸಿಯಂ ಒಳಗಡೆ ಹೋಗೋಣ. ಇದಕ್ಕೆ ಎಂಟ್ರಿ ಫೀಸ್ ಇದೆ, ದೊಡ್ಡವರಿಗೆ 10 ರೂಪಾಯಿ, ಮಕ್ಕಳಿಗೆ 5 ರೂಪಾಯಿ. ಬನ್ನಿ, ಒಳಗಡೆ ಹೋಗೋಣ. Thank you.
ಸ್ನೇಹಿತರೆ, ಮಡಿಕೇರಿ ಕೋಟೆ ಒಳಗಡೆ ಇರುವಂತಹ ಸರ್ಕಾರಿ ಮ್ಯೂಸಿಯಂನ ನೋಡಿದ್ರಲ್ಲ, ತುಂಬ ಅದ್ಭುತವಾಗಿರುವಂತಹ ಒಂದು ಮ್ಯೂಸಿಯಮ್ಮು. ನೋಡಿ, ಮಡಿಕೇರಿ ರಾಜವಂಶಸ್ಥರಿಗೆ ಸೇರಿದಂತಹ ಅನೇಕ ಕಾಯಿನ್ಸು, ಅವರು ಬಳಕೆ ಮಾಡ್ತಾ ಇದ್ದಂತಹ ಎಷ್ಟೋ ಆಯುಧಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಅದರ ಜೊತೆಗೆ ಇತಿಹಾಸಕ್ಕೆ ಸಂಬಂಧಪಟ್ಟ ಅನೇಕ ವೀರಗಲ್ಲುಗಳು, ಶಾಸನಗಳು, ಸತಿಕಲ್ಲುಗಳು ಎಲ್ಲ ಇಲ್ಲಿದ್ದಾವೆ. ನೀವು ನೋಡ್ತಾ ಇದ್ದೀರಾ, ಎರಡು ಮೂರು ಫಿರಂಗಿಗಳು ಕೂಡ ಇಲ್ಲಿದ್ದಾವೆ. ಅಂತ ಅದ್ಭುತವಾಗಿರುವಂತಹ ಒಂದು ಮ್ಯೂಸಿಯಂ ಇದು. ಮಡಿಕೇರಿಗೆ ನೀವೇನಾದರೂ ಬಂದರೆ ಮರೀದೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾರಲ್ಲ, ಅಂತ ಒಂದು ಪ್ಲೇಸ್ ಇದು. ಮಡಿಕೇರಿಗೆ ಬಂದರೆ ನೀವು ಮರೀದೆ ಈ ಒಂದು ಜಾಗಕ್ಕೆ ಭೇಟಿ ಕೊಡಿ. ನೋಡಿ, ಒಂದು ಭಾಗದಿಂದ ಒಂದು ಇನ್ನೊಂದು ಎಂಟ್ರೆನ್ಸ್ ಇದೆ, ಅಲ್ಲಿಂದ ಒಳಗಡೆಗೆ ಬರಬಹುದು. ಸೊ ಇನ್ನೊಂದು ಭಾಗದಲ್ಲಿ ವೆಹಿಕಲ್ಗೆ ಎಂಟ್ರಿ ಇದೆ, ಇಲ್ಲಿ ವೆಹಿಕಲ್ದಲ್ಲಿ ಕೂಡ ಒಳಗಡೆಗೆ ಬರಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನಲ್ಲಿ ಈ ಹಿಂದೆ ಮಡಿಕೇರಿಗೆ ಸಂಬಂಧಪಟ್ಟಂತಹ ಒಂದು ಐದಾರು ವಿಡಿಯೋಗಳನ್ನು ಕೂಡ ಪ್ರಸಾರ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನು ಕೂಡ ನೋಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಮಡಿಕೇರಿಗೆ ಸಂಬಂಧಪಟ್ಟಂತಹ ತುಂಬ ಇನ್ಫಾರ್ಮೇಷನ್ನು ಆ ವಿಡಿಯೋಗಳಿಂದ ಸಿಗುತ್ತೆ ನಿಮಗೆ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮಸ್ಕಾರ.